ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ರೆಂಡ್ಲಿ ಫ್ಯಾಮಿಲಿ ಕನ್ನಡ ಲಾಕ್ಸ್. ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು. ನಮ್ಮನೇಲೂ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ತೋರಿಸ್ತೀನಿ ನೋಡಿ. ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅಪ್ಪಾಜಿ ಫೋನ್ ಎತ್ತ ಮಾಡಿ, ಅಪ್ಪಾಜಿ ಫೋನು. ಏನ್ ಮೇಡಮ್, ತಿಂಡಿ ಆಯ್ತಾ? ಏನ್ ತಿಂಡಿ? ನೋಡ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ. ನೈಸ್, ಓಕೆ. ಬೇಗ ಕೊಡ್ತೀರಾ? ಓಕೆ. ಸೊ ಶಾಪ್ಗೆ ಬಂದ್ವಿ, ನಾವಿಬ್ಬರೇ ಬಂದ್ವಿ ಶಾಪ್ಗೆ. ಆ್ಯಕ್ಚುಲಿ ಅಮ್ಮ ಮನೇಲಿ ರೆಡಿ ಆಗ್ತಾ ಇದ್ದಾರೆ. ಸೊ ನಾವಿಬ್ಬರು ಫಸ್ಟೇ ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಪೂಜೆಗೆ ಅಂತ ನಾವಿಬ್ಬರೇ ಬಂದ್ವಿ. ಅಮ್ಮ ಆಮೇಲೆ ಬರ್ತಾರೆ.
ಶಾಪ್ದು ಪೂಜೆ ಎಲ್ಲ ಮುಗೀತು, ಮತ್ತೆ ಮಿಲ್ ಹತ್ರ ಬಂದ್ವಿ. ಮಿಲ್ಗೂ ಪೂಜೆ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಅಲ್ಲಿ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮನೆಯಲ್ಲಿ ಮತ್ತು ಶಾಪಲ್ಲಿ ಪೂಜೆ ಬೆಳಗ್ಗೆನೆ ಮಾಡಿದ್ವಿ. ಇಲ್ಲಿ ಯಾವಾಗಲೂ ಸಂಜೆನೇ ಪೂಜೆ ಮಾಡೋದು ನಾವು, ಅದಕ್ಕೆ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ಇವಾಗ. ಸೊ ಎಲ್ಲ ಪೂಜೆನೂ ಮುಗೀತು. ಸಂಜೆ ಬಂದು ಆ್ಯಕ್ಚುಲಿ ಅಳ್ಕೊಂಡು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ನನಗೆ ಈರುಳ್ಳಿ ಕಟ್ ಮಾಡೋದಂದ್ರೆ ಇಷ್ಟ ಆಗಲ್ಲ, ಯಾವಾಗ ಕಟ್ ಮಾಡಿದ್ರೂ ಅಳು ಬರುತ್ತೆ ನನಗೆ, ತುಂಬ ಅಳು ಬರುತ್ತೆ, ಬಟ್ ಮಾಡಲೇಬೇಕಲ್ವಾ. ಸೊ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಚಿಕನ್ ಸಾಂಬಾರನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಾನು ನಾನ್ ವೆಜ್ ಯಾವಾಗಲೂ ಟ್ರೈ ಮಾಡಿರಲಿಲ್ಲ, ಬಟ್ ಇವತ್ತು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಎರಡು ಕಿಚನ್ ಇದೆ, ನಾನ್ ವೆಜ್ ಮಾಡೋದಕ್ಕೆ ಈ ಕಿಚನ್ನ ಯೂಸ್ ಮಾಡ್ತೀವಿ. ಚಿಕನ್ ಕಬಾಬ್. ಏನಸಲ್ ಹೇಳಿ? ಚಿಕನ್ ಕಬಾಬ್. ಸೊ ಎಲ್ಲ ಮುಗೀತು. ಅಮ್ಮ ನಾನಿಬ್ಬರು ಕೂತ್ಕೊಂಡು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ 3 ಡೇಸಿಂದ ಬಟ್ಟೆ ಎಲ್ಲ ಏನು ಮಡಿಸ್ದೆ ಹಂಗೆ ಇಟ್ಬಿಟ್ಟಿದ್ವಿ, ಅದಕ್ಕೆ ಜಾಸ್ತಿ ಬಟ್ಟೆ ಇದೆ. ಇವಾಗ ಎಲ್ಲ ಆಯ್ತಲ್ಲ ಕೆಲಸ, ಸೊ ಕೂತ್ಕೊಂಡು ಇಬ್ಬರೂ ಬಟ್ಟೆ ಎಲ್ಲ ಮಡಿಸಿರ್ತಾ ಇದ್ದೀವಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು, ಗುಡ್ ನೈಟ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ.